ಎನ್ಸು ಮುಂದಿನ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಐದರಲ್ಲಿ ಬಹಳ ಕುತೂಹಲ ಜನಾರ್ದನ್ ರೆಡ್ಡಿ ಅವರ ಒಂದು ಗಂಗಾವತಿಯ ಸ್ಪರ್ಧೆ ಓಡಾಡ್ತಿರೋದು ಬಿಜೆಪಿ ಜನಾರ್ದನ್ ರೆಡ್ಡಿ ಬರಕ್ ಮುಂಚೆ ಸ್ಪರ್ಧೆ ಚೆನ್ನಾಗಿತ್ತು ಚೆನ್ನಾಗಿತ್ತು ರೆಡ್ಡಿ ಎಂಟ್ರಿಯಿಂದ ಬಿಜೆಪಿ ತತ್ತರಿಸಿ ಹೋಗಿದೆ ಕಮಲ ಕೆಲ ಕೆಲ ಆಲ್ತಿರೋದು ಕಮಲ ಈಗ ಮೈಗೂಡ್ತಾ ಇದೆ ಹಂಗಾಗಿದೆ ಬಿಜೆಪಿ ಸನ್ನಿವೇಶ ಆ ಇಲ್ಲಿ ನಾನು ಕೊಪ್ಪಳ ಜಿಲ್ಲೆ ಐದು ಕ್ಷೇತ್ರದಲ್ಲಿ ಏನ್ ಕತೆ ನೋಡೋದಾರೆ ಮೊದಲ ಕ್ಷೇತ್ರ ಕುಸ್ತಗಿ ಈ ಕುಸ್ತಗಿಯಲ್ಲಿ ಅಮರೇಗಡ ಬಯಾಪುರ ಕಾಂಗ್ರೆಸ್ನ ಶಾಸಕರು ಅಂಡ್ ಬಿಜೆಪಿಯಿಂದ ದೊಡ್ಡಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಕುರುಬ ಸಮುದಾಯಕ್ಕೆ ಸೇರಿದವರು ಜೆಡಿಎಸ್ ಇಂದ ತುಕಾರ ರಾಮ್ ಸುರ್ವಿ ಆಮೇಲೆ ಎರಡನೇ ಇಲ್ಲಿ ವಿಚಾರ ಏನು ಅಂತಂದ್ರೆ ಮೊನ್ನೆ ಒಂದು ಸಭೆ ಆಗ್ತಾ ಇತ್ತು ಯಲಬುರ್ಗಾದಲ್ಲಿ ಅಂದ್ರೆ ಕುಷ್ಟಗಿ ಸಂಬಂಧಪಟ್ಟು ಕೂಡ ಅಲ್ಲಿ ಕುರುಬ ಸಮುದಾಯ ಸಭೆ ಇಲ್ಲಿ ದೊಡ್ಡಗೌಡ ಪಾಟೀಲ್ ಕುರುಬ ಸಮುದಾಯಕ್ಕೆ ಸೇರಿದವರು ಅಮರೇಗೌಡ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಾರೆ ಬಟ್ ಸಿದ್ದರಾಮಯ್ಯ ಬಂದು ಪ್ರಬಲವಾಗಿ ಇಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಲ್ಲ ಆಕಿ ಓಟು ಹೇಗೆ ಬಯಲ್ಲ ದೊಡ್ಡ ಪಾಟೀಲ್ ಎರಡನೇ ವಿಚಾರ ಏನಂದ್ರೆ ದೊಡಗೌಡ ಪಾಟೀಲ್ ಒಳ್ಳೆ ಒಂದು ಬಿಲ್ಡ್ ಮಾಡ್ಕೊಂಡವರು ಸೋತ್ ಮೇಲೆ ಕ್ಷೇತ್ರ ಬಿಟ್ಟಿಲ್ಲ ಜಿಲ್ಲಾಧ್ಯಕ್ಷರು ಬೇರೆ ಆಗಿದ್ದಾರೆ ಓಡಾಡ್ಕೊಂಡಿದ್ದಾರೆ ಕುಷ್ಟಗಿಯಲ್ಲಿ ಈ ರೆಡ್ಡಿ ಫ್ಯಾಕ್ಟರಿ ಇಂಪ್ಯಾಕ್ಟ್ ಏನ್ ಮಾಡ್ತಾ ಇಲ್ಲ ಬಟ್ ದುಡಂಗೋಡ ಪಾಟೀಲ್ ಕುಷ್ಟಗಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೊಪ್ಪಳದಲ್ಲಿ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಅಲ್ಲಿ ಎಂ ಎಲ್ ಎ ಬಿಜೆಪಿಯ ಬಸವರಾಜ್ ಗುರು ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆಗ್ಬಹುದು ಬಿಜೆಪಿಯಿಂದ ಇನ್ನು ಮಾಜಿ ಶಾಸಕರು ಕಾಂಗ್ರೆಸ್ ಇಂದ ಶಿವರಾಜ್ ತಂಗಡಿಗೆ ಟಿಕೆಟ್ ಕೇಳ್ತಿದ್ದಾರೆ ಅವ್ರಿಗೆ ಕೊಡ್ತಾರೆ ಕನ್ನಗಿರಿ ಕ್ಷೇತ್ರದಿಂದ ಜೆ ಡಿ ಎಸ್ಸಿಂದ ಅಶೋಕ್ ಉಮಲ ಉಮಲಟ್ಟಿ ಟಿಕೆಟ್ ಬದಲಾಗಬಹುದು ಅಂತಿದೆ ನೋಡೋಣ ಸದ್ಯಕ್ಕೆ ಅವರು ಅಲ್ಲಿ ಸ್ಪರ್ಧೆ ಮಾಡಕ್ಕೆ ರೆಡಿ ಆಗ್ತಾ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಕೆಲವೊಂದಿಷ್ಟು ಕಾಂಗ್ರೆಸ್ ಸ್ಥಳೀಯ ನಾಯಕರು ಅಲ್ಲಿ ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ ವಿಜಯಲಕ್ಷ್ಮಿ ಪ್ರಭಾಕರ್ ನೇಕಂಟಿ ಸೂರಿಬಾಬು ಹೀಗೆ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೋಗ್ರಿಂದ ಎಲ್ಲೋ ಬಿ ಜೆ ಪಿಗೆ ಪ್ರೆಸ್ ಆಗಬಹುದಾ ಮತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಒಂದಿಷ್ಟು ಟಫ ಫೈಟ್ ಆಗ್ತಿದೆ ಶಿವರಾಜ್ ತಂಗಡಿಗಿ ವರ್ಸಸ್ ಬಸವರಾಜ್ ಬಸರಾಜ್ ಕುರ್ ನಡುವೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಜೆಡಿಎಸ್ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಂತೆ ಕಾಣಿಸ್ತಿದೆ ಬಟ್ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ಆಗ್ತಾ ಇದೆ ಫಿಫ್ಟಿ ಫಿಫ್ಟಿ ಇದ್ರೂ ಕೂಡ ಕೆಲವೊಂದಿಷ್ಟು ಮಂದಿ ಸ್ಥಳೀಯ ನಾಯಕರು ಬಿಜೆಪಿಗೆ ಸೇರ್ಪಡೆ ಆಗಿರೋದ್ರಿಂದ ಬಿಜೆಪಿಗೆ ಪಾಸಿಟಿವ್ ಆಗ್ತಿದೆ ಅನ್ನೋ ಒಂದು ಲೆಕ್ಕಾಚಾರ ಹೀಗಾಗಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಸ್ವಲ್ಪ ಮುನ್ನಡೆಯನ್ನ ಬಿಜೆಪಿಯ ಪಿಯ ಬಸರಾಜ್ ಕಳೆದ ಬಾರಿ ಕಾಂಗ್ರೆಸ್ ಕಿತ್ತು ಹೌದು ಸೊ ಈ ಬಾರಿ ಯಾಕೆಂದ್ರೆ ಆ ವಿಜಯಲಕ್ಷ್ಮಿ ಪ್ರಭಾಕರ್ ನೆಕ್ಕಟ್ಟಿ ಬಾಬು ಇವರೆಲ್ಲ ಕಾಂಗ್ರೆಸ್ ಬಿಟ್ಟು ಬಿರಿರುವ ಕಾರಣ ಅದು ಬಿಜೆಪಿ ಒಂದಷ್ಟು ಮೈಗ್ರೇಟ್ ಆಗಿದೆ ಮತಗಳು ಪಾಸಿಟಿವ್ ಆಗ್ತಾ ಇದೆ ಇವೆಲ್ಲ ಮತ್ತೆ ಆ ರೆಡ್ಡಿ ಬಂದಾಗಿದ್ದಂತ ಫೋರ್ಸ್ ಈಗಿಲ್ಲ ಯಲಬುರ್ಗ ಅವ್ರ ಯಾವಾಗ ಎಂಟ್ರಿ ಆದ್ರೆ ಗಂಗಾವತಿ ಆಗ ಫೋರ್ಸ್ ಬೇರೆ ಇತ್ತು ತಿಮ್ಮಾರೆಡ್ಡಿ ಬೇರೆ ಬೇರೆ ಎಲ್ಲ ಇತ್ತಲ್ಲ ಸೊ ಅದೆಲ್ಲ ಈಗ ಸ್ವಲ್ಪ ಕರಗಿದೆ ಆತಂಕ ಬಸವರಾಜ್ ರಡಸುಗುರು ಶಿವರಾಜ್ ಚಂದ್ರಗಿಡ ಟಫ್ ಇದೆ ಅಲ್ಪ ಮತಗಳ ಮುನ್ನಡೆಯನ್ನ ಬಿಜೆಪಿ ಪಡೆದುಕೊಂಡಿದೆ ಕೊಂಡಿದೆ ಕರಕರಿಗ್ರೆಯಲ್ಲಿ ಸಿಜೆಸ್ ಆಗ್ಬೋದು ಯಾರ್ದೆ ಶಿವರಾಜ್ ಏನ್ ಸಾಮಾನ್ಯ ಅಲ್ವಲ್ಲ ಹೌದು ಗೊತ್ತಾವ್ರಿಗೆ ಕ್ಯಾಶ್ ಹಾಕದ ಹೆಂಗೆ ಅಂತ ಎರಡ್ ಸರ ಎಮ್ ಎಲ್ ಎ ಆಗವ್ರ್ ಇಲ್ಲಿ ಮಿನಿಸ್ಟರ್ಗಳ್ ಬೇರೆ ಆಗವ್ರಿ ಬಿಜೆಪಿಯಿಂದ ಒಂದಕ್ಷಣ ಕರ್ಕೊಂಡ್ ಹೋಗ್ತಾರವರು ಕಾಂಗ್ರೆಸ್ ಹುಡ್ಬೇಕು ಎಲ್ಲದಗ ಏನ್ ಬೇಕಪ್ಪ ಎಸ್ ಮುಂದಿನ ಕ್ಷೇತ್ರ ಗಂಗಾವತಿ ಗಂಗಾವತಿ ಪರಣಮನೋಳಿ ಬಿಜೆಪಿ ಕಾಂಗ್ರೆಸ್ ಇಂದ ಇಕ್ಬಾಲ್ ಅನ್ಸಾರಿ ಹಾಗೆ ಜೆಡಿಎಸ್ ಇಂದ ಪಾಡ್ಗುತಿ ಅಕ್ತರ್ ಸಾಬ್ ಆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಇಲ್ಲಿ ಚತುಷ್ಕೋನ ಸ್ಪರ್ಧೆ ಅಲ್ಲ ತ್ರಿಕೋನ ಸ್ಪರ್ಧೆ ಅದು ಬಿಜೆಪಿ ಕಾಂಗ್ರೆಸ್ ಹಾಗೆ ರೆಡ್ಡಿ ಪಾರ್ಟಿ ರೆಡ್ಡಿ ಪಾರ್ಟಿ ಅಂಡ್ ಕಾಂಗ್ರೆಸ್ ರಿಕ್ಪಾಲ ಅನ್ಸಾರಿ ಶ್ರೀನಾಥ್ ಶಿವರಾಮೇಗೌಡ ಮಲ್ಲಿಕಾರ್ಜುನ ಇದ್ದಾರೆ ಅಂಡ್ ಒಂದ್ ಸಭೆ ಮಾಡಿರಂತಾರೆ ರೆಡ್ಡಿ ವಿರುದ್ಧ ರೈಸ್ ಮಿಲ್ ಓನರ್ಸ್ ಗಳೆಲ್ಲ ಸಭೆ ಮಾಡಿ ಬಿಜೆಪಿ ಸಪೋರ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡವ್ರಂತೆ ಯಾಕೆ ಅಂತಂದ್ರೆ ಜನಾರ್ದನ್ ರೆಡ್ಡಿ ಬಂದ್ರೆ ಇಲ್ಲಿ ಬೇರೆ ತರ ಆಗತ್ತೆ ವಾತಾವರಣ ನಮ್ಗಳಿಗೆಲ್ಲ ಆಗಲ್ಲ ಸಮಸ್ಯೆ ಆಗ್ಬಿಡತ್ತೆ ಅಂತ ಹಂಗಂತ ಚೇಂಜ್ ಆಗುತ್ತಾ ಅಲ್ಲೇನು ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅಂತ ಕ್ಯಾಂಡಿಡೇಟ್ ಪ್ರಣಬ್ ಮುನೋಳಿನ ಮತ್ತೊಬ್ರು ಮಗದೊಬ್ರು ಅಂತ ಒಂದು ಸಭೆ ಮಾಡ್ಕೊಂಡವ್ರಂತೆ ಬಟ್ ಜನಾರ್ದನ್ ರೆಡ್ಡಿ ಇದಕ್ಕೆ ಎಷ್ಟು ಮಟ್ಟ ಕೌಂಟರ್ ಕೊಡ್ತಾರೆ ನೋಡಬಹುದು ಜನಾರ್ದನ್ ರೆಡ್ಡಿ ಈಗಾಗಲೇ ಒಂದ್ ರೀತಿ ದಂಡಯಾತ್ರೆ ಮಾಡಿದ್ದಾರೆ ಇಲ್ಲಿ ಗಂಗಾವತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಹಳ್ಳಿಗಳಿಗೋಗಿ ಸೇರ್ಪಡೆ ಕಾರ್ಯಕ್ರಮ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಯಾವುದೇ ಪಕ್ಷ ಆಗಿರ್ಲಿ ಯಾರು ಬರ್ತಾರೆ ಎಲ್ಲರೂ ಕರ್ಕಂಬ ಇಡೀ ಗಂಗಾವತಿ ಕ್ಷೇತ್ರದಲ್ಲಿ ತುಂಬಾ ಪಕ್ಷಗಳ ಸ್ಥಳೀಯ ನಾಯಕರನ್ನ ಈಗ ರೆಡ್ಡಿ ತಮ್ಮ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ ತುಂಬಾ ಮಾಡ್ಕೊಂಡಿದ್ದಾರೆ ಅಂತ ಕ್ಯಾಚ್ ಆಫೀಸರ್ ಆದರೂ ಚುನಾವಣೆ ಹಣಬಲದ ಮೇಲೆ ನಡೆಯುವುದೇ ಆದರೆ ವಿಜಯ್ ಮಲ್ಯ ಮುಖ್ಯಮಂತ್ರಿ ಆಗಬಹುದಿತ್ತು ಜನತಾ ಪಕ್ಷ ತಗೊಂಡಿದ್ರು ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಖರೀದಿ ಮಾಡಿದ್ರು ಖರೀದಿ ಮಾಡಿದ್ರು ಸ್ಥಾಪನೆ ಅಲ್ಲ ಜಾಯಿನ್ ಅಲ್ಲ ಖರೀದಿ ಮಾಡಿದ್ರು ವಿಜಯ್ ಮಲ್ಯ ಹಂಗಾಗಿದ್ರೆ ವಿಜಯ್ ಮಲ್ಯ ಸಿಎಂ ಆಗ್ಬೇಕಾಗಿತ್ತು ಬಟ್ ಜನಾರ್ದನ್ ರೆಡ್ಡಿ ಈಗಾಗಲೇ ರಾಜಕಾರಣದಲ್ಲಿ ಇದ್ದವ್ರು ಅವ್ರ ಬ್ರದರ್ಸ್ ಎಮ್ ಎಲ್ ಎಲ್ಲ ಮಿನಿಸ್ಟರ್ ಗಳಾಗಿದ್ದಾರೆ ಇವರು ಮಿನಿಸ್ಟರ್ ಆಗಿದ್ರು ರಾಜಕಾರಣ ಮಾಡೋ ಕಲೆ ಜನಾರ್ದನ್ ರೆಡ್ಡಿಗಿದೆ ಮತ್ತೆ ಇಲ್ಲಿ ಚುನಾವಣೆಗೆ ಏನ್ ಬೇಕು ಎಲ್ಲ ಕೂಡ ಹಣಬಲವನ್ನ ಅವ್ರು ಹೊಂದಿದ್ದಾರೆ ಜನಬಲವನ್ನು ಕೂಡ ಗಳಿಸ್ತಾ ಇದ್ದಾರೆ ಆದ್ರೆ ಬಿಜೆಪಿ ಸ್ಟ್ರಾಟಜಿ ಏನು ಕಾಂಗ್ರೆಸ್ ಅವರು ಏನ್ ಮಾಡ್ತಾರೆ ಅಲ್ಪಸಂಖ್ಯಾತರು ಏನ್ ಮಾಡ್ತಾರೆ ಎಲ್ಲ ನಿರ್ಧಾರಕ್ಕೆ ಬರುತ್ತೆ ಬಟ್ ಸದ್ಯಕ್ಕೆ ಜನಾರ್ದನ್ ರೆಡ್ಡಿ ಅವ ಏನ್ ಕಡಿಮೆ ಆಗಿಲ್ಲ ಒಂದ್ ಸಿಕ್ಕಿದೆ ಈ ಕ್ಷೇತ್ರಕ್ಕೆ ಈಗಲೂ ಕೂಡ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಫೆಬ್ರವರಿ ರಿಪೋರ್ಟ್ ಪ್ರಕಾರ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪಾರ್ಟಿ ಮಾಡಿದಾಗ ದೊಡ್ಡ ಟು ಬಳ್ಳಾರಿ ಜಿಲ್ಲೆಯೋ ಕೊಪ್ಪಳನೋ ರಾಯಚೂರು ಈ ನಾಲ್ಕೈದು ಜಿಲ್ಲೆಗಳು ಇತ್ತಲ್ಲ ಕೂಡ ಕಾಣಿಸ್ತಾ ಇಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ ಹ್ಮ್ ಇದು ಮುಂದಿನ ಕ್ಷೇತ್ರ ಎಸ್ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಮುಂದಿನ ಕ್ಷೇತ್ರ ಅಲಪ ಆಚಾರ್ ಬಿಜೆಪಿಯ ಹಾಲಿ ಎಂಎಲ್ಎ ಎಲ್ ಎ ಬಿಜೆಪಿಯಿಂದ ಸೊ ಅವರೇ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಿಂದ ಅಲ್ಲಿ ಸ್ವಲ್ಪ ಸ್ಥಳೀಯವಾಗಿ ಓಡಾಡಿಕೊಂಡು ದಿನಕ್ಕೆ ಒಂದೆರಡು ಕಾರ್ಯಕ್ರಮವನ್ನು ಮಾಡಿ ಜನರಲ್ಲಿ ಉಳಿಯುವಂಥ ಪ್ರಯತ್ನವನ್ನು ದಿನೇ ದಿನ ಮಾಡ್ತಾ ಇದ್ದಾರೆ ಹೆಚ್ಚು ಹೆಚ್ಚೆಚ್ಚು ಮಾಡ್ತಾ ಇದ್ದಾರೆ ಅಲಪ್ಪ ಆಚಾರ್ ಇನ್ನು ಕಾಂಗ್ರೆಸ್ಸಿಂದ ಬಸವರಾಜ್ ರಾಯರೆಡ್ಡಿ ಜೆ ಡಿ ಎಸ್ ಇಂದ ಮಲ್ಲನಗೌಡ ಕೋನಗೌಡ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ ಇನ್ನೂ ಘೋಷಣೆ ಆಗಿಲ್ಲ ಕಾಂಗ್ರೆಸ್ ಜೊತೆಗೆ ಬಿ ಜೆ ಪಿ ಫೈಟು ಜೆ ಡಿ ಎಸ್ ಕೂಡ ಅದೃಷ್ಟಪರಿ ಇಳಿತಾ ಇದೆ ಈ ಒಂದು ಕ್ಷೇತ್ರದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಜೆ ಡಿ ಎಸ್ಗೆ ಇಲ್ಲ ಅಂದರೂ ಕೂಡ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ನೇರ ಫೈಟು ರೆಡ್ಡಿ ಹಿಂದೆ ಗೆದ್ದು ಮಂತ್ರಿ ಕೂಡ ಆದಂಥವ್ರು ಸೊ ಈಗ ಮತ್ತೆ ಗೆಲ್ಲಲೇಬೇಕು ಅಂತಿದ್ದಾರೆ ಆದರೆ ಆಲಪ ಆಚಾರ ಅದಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಸೊ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಹಿಡಿತಕ್ಕೆ ತಗೊಬೇಕು ಅಂತ ದಿನ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ಇದ್ದಾರೆ ಸೊ ನೋಡಬೇಕು ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲಿ ಇಲ್ಲಿ ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಆಲಪ ಆಚಾರ್ ಬಿ ಜೆ ಪಿಯಿಂದ ಅಲ್ಪ ಮುನ್ನಡೆಯನ್ನು

ಪಕ್ಷ ನಿಷ್ಠೆ ಇದೆ ನನ್ನ ಭವಿಷ್ಯ ಹಾಳಾಗದ್ ಬೇಡ ನಾನು ಕಾಯ್ತೀನಿ ಅವಕಾಶ ಇದೆ ಬಿಜೆಪಿ ಅವಕಾಶ ಸಿಗುತ್ತೆ ಅವ್ರ ತಂದೆ ಈಶ್ವಾನ ಎಂಎಲ್ ಎಲ್ಲ ವೀಲ್ ಚೇರ್ ಅಲ್ಲಿ ಬಂದು ಬಹುಮತ ಸಭೆ ಹಾಕಿದ್ರು ಎಲ್ಲವೂ ಕೂಡ ನೆನಪಿದೆ ಆದ್ರೆ ಬಿಎಸ್ಆರ್ ಕಾಂಗ್ರೆಸ್ ಹದ್ಮೂರಲ್ಲಿ ನಿಂತು ಚುನಾವಣೆ ಸೋತಿದಿವೆಲ್ಲ ಕೂಡ ಇದೆ ಬಟ್ ನವೀನ್ ಭವಿಷ್ಯದ ಬಗ್ಗೆ ಭರವಸೆ ಇದೆ ಅವ್ರಿಗೆ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ ಪಾರ್ಟಿ ಕಟ್ತಾ ಇದ್ದಾರೆ ಟಿಕೆಟ್ ಕೇಳ್ತೀನಿ ಕೊಟ್ರೆ ಕೊಡ್ಲಿ ಕೊಡ್ತಿದ್ರೆ ನಾನು ಮುಂದಿನ ಚುನಾವಣೆ ಕಾಯ್ತೀನಿ ಪಕ್ಷ ಅವಕಾಶ ಕೊಡುತ್ತೆ ಅನ್ನೋ ಭರವಸೆ ಅನ್ನೋದು ಈ ನವೀನ್ ಲೆಕ್ಕಾಚಾರ ಸೊ ಆಲಪ್ಪ ಆಚಾರ್ ಸ್ಮಾರ್ಟ್ ಕೋಟಿ 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 ಗಟ್ಲೆ ವ್ಯವಹಾರಗಳವೆ ಬಿಸ್ನೆಸ್ ಮ್ಯಾನ್ ಅಲಪ್ಪ ಆಚಾರ್ ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಕಾಣುತ್ತೆ ನೋಡೋಕೆ ಸಿಂಪಲ್ ಬಿಸ್ನೆಸ್ ಬಹಳ ಇದೆ ಎರಡನೇದೇನು ಅಂದ್ರೆ ಈಗ ಬಸವರಾಜ ರಾಯರೆಡ್ಡಿ ಇದು ಹೇಳದ್ವಲ್ಲ ಈ ಅತಿಥಿ ಆಗ್ಬಾರ್ದು ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಅತಿಥಿ ಆಗ್ಬಾರ್ದು ಮನೆ ಮಗ ಆಗ್ಬೇಕು ನೆಂಟ ಆಗ್ಬಾರ್ದು ಆ ವಿಚಾರದಲ್ಲಿ ರಾಯರೆಡ್ಡಿ ಅವ್ರಿಗೂ ಸ್ವಲ್ಪ ಸಮಸ್ಯೆ ಇದೆ ರೆಡ್ಡಿ ಪಾರ್ಟಿಯಿಂದ ಸಮಸ್ಯೆ ಆಗುತ್ತೆ ಈಗ ಆಲಪಚಾರ್ಹ ದಿನಕ್ಕೊಂದು ಕಾರ್ಯಕ್ರಮ ಮಾಡ್ಕೊಂಡ್ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಇದು ಮಾಡ್ಕೊಂಡ್ರೆ ನವೀನ್ ಕೂಡ ಕ್ಲಾರಿಟಿ ಕೊಟ್ಟಿದ್ರೆ ನಾನು ಬಿಜೆಪಿಯಲ್ಲೇ ಇರ್ತೀನಿ ಬಿಜೆಪಿ ಸಹಕಾರಿ ಆಗ್ತೀನಿ ಅಂತ ಸೊ ಯಲಬುರ್ಗಾ ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಪ ಮನಡಿನ ಕಾಯ್ದುಕೊಂಡಿದೆ ಎಸ್ ಕಾಂಗ್ರೆಸ್ ಏ ಬರ್ದ್ ಬರ್ದ್ ಇಟ್ಕೊಳ್ಳಿ ಎಲ್ಲ ಗೆದ್ದೆ ಗೆಲ್ತಾರೆ ಅಂತ ಹೇಳ್ತಿಲ್ಲ ಫೆಬ್ರವರಿ ತಿಂಗಳ ಸರ್ವೆ ಅಷ್ಟೇ ಅಲ್ಪ ಮನೆಯನ್ನ ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಕೊಪ್ಪಳ ಜಿಲ್ಲೆ ಕಡೆ ಕ್ಷೇತ್ರ ಕೊಪ್ಪಳ ಇಲ್ಲಿ ರಾಘವೇಂದ್ರ ಇಟ್ನಾಳ್ ಕಾಂಗ್ರೆಸ್ನ ಅಲ್ಲಿ ಶಾಸಕರು ಅವ್ರಿಗೆ ಟಿಕೆಟ್ ಬಿಜೆಪಿಯಿಂದ ಸಂಸದ ಸಂಗಣ್ಣ ಕರ್ಡಿ ಕೇಳ್ತಾವ್ರೆ ಹಾಗೆ ಸಿ ವಿ ಚಂದ್ರಶೇಖರ್ ಕೂಡ ಕೇಳ್ತಾ ಇದ್ದಾರೆ ಸಂಗಣ್ಣ ಕರ್ಡಿ ನನ್ಗೆ ಟಿಕೆಟ್ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಸಿ ಚಂದ್ರಶೇಖರ್ ನನಗೂ ಆಗತ್ತೆ ಅಂತಿದ್ದಾರೆ ಬಟ್ ಇವರಿಬ್ಬರಲ್ಲಿ ಯಾರಿಗೊಬ್ಬರ ಟಿಕೆಟ್ ಆಗತ್ತೆ ಆಗದೆ ಇರೋರಂತ ಪಾಟೀಲ್ ಇರಲ್ಲ ಎರಡನೇದು ಸಂಗಣ್ಣ ಕರಡಿ ಮುಸಲ್ಮಾನರ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಸಂಗಣ್ಣ ಕರಡಿ ಬಿಜೆಪಿ ಇರೋದಕ್ಕಿಂತ ಜೆಡಿಎಸ್ ಡಿ ಎಸ್ ಹೋಗಿ ನಿಂತ್ಕೊಂಡ್ರೆ ಅನುಕೂಲ ಏನ್ ಆಶ್ಚರ್ಯ ಪಡಕ ಅವರು ಬಿಜೆಪಿ ಸಂಸದರು ಕೊಪ್ಪಳ ಸಂಸದರು ಹೌದು ಸಂ ನಾನು ಎಮ್ ಎಲ್ ಎ ಆಗ್ಬೇಕು ಅಂತ ಆಸೆ ಇದೆ ಸಂಗಣ್ಣ ಕರಡಿ ಕರಡಿ ಅವರಿಗೆ ಬಿಜೆಪಿಗಿಂತ ಅನುಕೂಲ ಜೆಡಿಎಸ್ ಡಿ ಎಸ್ ಅದಾಲೆ ಮಾತುಕತೆ ಒಂದ್ ರೌಂಡ್ ಆಗಿದೆ ಎಂಪಿ ಸ್ಥಾನ ಬಿಟ್ಟು ಮತ್ತೆ ಬರ್ತಾರ ಅವರು ಯಾವನಿಗೆ ಬೇಕು ನಾಲ್ಕ ಈಗ ನಿಮ್ಗೆ ಎಂಪಿ ಅಲ್ಲ ಅಲ್ಲ ಏನು ಗೊತ್ತಾ ಜೆಡಿಎಸ್ ನ ಸ್ಪರ್ಧೆ ಮಾಡ್ಬೇಕು ಅಂದ್ರೆ ಫಸ್ಟ್ ಎಂಪಿ ಸಮಿಗೆ ರಾಜನಮ ಕೊಡಬೇಕು ಹ್ಮ್ ಕೊಡ್ತೀನಿ ಕೊಡಬೇಕು ಅಮೇರಿಜನ್ ಸ್ಪರ್ಧೆ ಮಾಡ್ಬೇಕು ಕೊಡ್ತೀನಿ ಅಂತ ಈಗ ನಿಮಗೆ ಗೊತ್ತಿರ್ಲಿ ಹೇಳಿದ್ನಲ್ಲ ಕೊಪ್ಪಳ ನಗರದಲ್ಲಿ ಅವರು ಮೊದಲು ಜೆಡಿಎಸ್ एमएलಎನೇ ಹು ಎಂಟ್ರ ಆಪರೇಷನ್ ಒಳಗಡೆ ಆಗಿ ಬಿಜೆಪಿ ಬಂದ್ರು ಆದ್ರೆ ನೆಕ್ಸ್ಟ್ ಬಿಜೆಪಿ ಇಂದ ಸೋಲ್ತಾ ಬಂದ್ರೆ ಅವರು ಬಿಜೆಪಿ ಇದೆ ಇದು ಯಾವತರ ಗೊತ್ತಾ ಬೀದರ್ ನಿಮ್ಗೆ ಉತ್ತರ ಕೊಟ್ಟೆ ತನ एग्जांपल ಹೌದು ಎಂಟಲ್ಲಿ ಗುರುಪಾದಪ್ಪ ನಾಗಮಾರ್ಪಲ್ಲಿ ಕಾಂಗ್ರೆಸ್ ಗೆದ್ರು ಆಪರೇಷನ್ ಕಂಬಳಕ್ ಬಂದಾಗ ಸೋತ್ರ ರಹೀಮ್ ಖಾನ್ ಗೆದ್ರು ಹದ್ಮೂರಲ್ಲಿ ಕೆಜೆಪಿ ಗೆದ್ರು ಅವ್ರು ಕಂಡ ಅವ್ರ ಮಗ ಸೂರ್ಯಕಾಂತ್ ಆಗ್ ಪಲ್ಲಿ ಗೆಲ್ಲ ರಹೀಮ್ ಖಾನ್ ಗೆದ್ರು ಬೈಲೆಕ್ಷನ್ ಅನುಕಂಪನೆ ವರ್ಕೌಟ್ ಆಗಿಲ್ಲ ಸೂರ್ಯಕಾಂತ್ ನಾಗ್ಮಾರ ಹೇಗೆ ಹೇಗೆ ಬಿಜೆಪಿಯಿಂದ ಗೆಲ್ಲುವುದಿಲ್ಲವೋ ಬೀದರ್ ನಲ್ಲಿ ಹಾಗೆ ಸಂಗಣ್ಣ ಬಿಜೆಪಿ ಬಿಜೆಪಿಯಿಂದ ಎಂ ಎಲ್ ಎ ಗೆಲ್ಲಲ್ಲ ಇಂಡಿಪೆಂಡೆಂಟ್ ಆಗೋ ಜೆಡಿಎಸ್ ಪಾರ್ಟಿಗೂ ಹೋದ್ರೆ ಓಕೆ ಹಾಗಾಗಿ ಅಲ್ಲಿ ಹಿಂದೆ ಜೆಡಿಎಸ್ ಗೆದ್ದಿದವರಲ್ವಾ ಅವರು ಅವ್ರ ಗೊತ್ತು ನಾನ್ ಎಮ್ ಎಲ್ ಎ ಆಯ್ತಿನಿ ಅಂತ ಅಲ್ಪಸಂಖ್ಯಾತರಿಗೆ ಒಲವಿದೆ ಸಂಗಣ ಕಡಿ ಬಗ್ಗೆ ಒಲವಿದೆ ಬಿಜೆಪಿ ರೋಟ್ ಹಾಕಲ್ಲ ಹ್ಮ್ ಹೌದು ಜೆಡಿಎಸ್ ಕೋ ಆಪ್ಕೋ ಹೋದ್ ರೋಟ್ ಹಾಕ್ತಾರೆ ಇಂಡಿಪೆಂಡೆಂಟ್ ಆಗಾದ್ರೆ ಸೊ ಆಗ ಸಂಗಣ ಕಡೆ ಕೊಟ್ರೆ ಬಿಜೆಪಿ ನಿಲ್ತಾರೆ ಅವ್ರಿಗೂ ಒಳಗೈತೆ ರಿಜೆಕ್ಟ್ ಮಾಡ್ಬಿಡ್ಲಪ್ಪ ರಿಜೆಕ್ಟ್ ಮಾಡ್ಲಪ್ಪ ಕೇಳ್ತಾವ್ರೆ ಬಿಜೆಪಿಲಿ ಇವರು ಸಾಕುರು ಇವ್ರು ಕುಡ್ದ್ರೆ ಗುರು ನಾನು ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಎತ್ಕೆಡಿ ಎಸ್ ಅಲ್ಲಿ ಇಂತವ್ರೆ ಬಟ್ ಸದ್ಯಕ್ಕೆ ಇನ್ನೊಂದೇನು ಆಗಿಲ್ವಲ್ಲ ಹಾಗಾಗಿ ರಾಘವೇಂದ್ರ ಹೆಟ್ನಾಳ್ ಸದ್ಯಕ್ಕೆ ಸೇವ್ ಸದ್ಯಕ್ಕೆ ಸಂಗಣ್ಣ ಕರಡಿಯವರ ಮುಂದಿನ ನಡೆಯ ಮೇಲೆ ಕೊಪ್ಪಳ ಭವಿಷ್ಯ ನಿರ್ಧಾರ ಕರ್ನಾಟಕ ಚಿವಿಯ ಈ ಫೆಬ್ರವರಿ ತಿಂಗಳ ಸರ್ವೆಯ ಪ್ರಕಾರ ಕುಸ್ತಗಿ ಕನಕಗಿರಿ ಯಲಬುರ್ಗಾದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ಮೂಲಕ ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರರಲ್ಲಿ ಬಿಜೆಪಿ ಒಂದಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಕೆಆರ್ಪಿ ಪಿಡೆಯ ಕಾಯ್ದುಕೊಂಡಿದೆ ಏನಾರ ಇದೆಯಾ ಏನೇನಿಲ್ಲ ಮಾಮೂಲಿ ಹೋಗೋಣ ರೆಡ್ಡಿ ಚಮತ್ಕಾರ ಮಾಡ್ತಾರ ಅನ್ಕೊಂಡಿದ್ವಿ ಚಮಕ್ ಕೊಡುವಂತ ಲೆಕ್ಕಾಚಾರ ಬಿಜೆಪಿ ಏನೋ ಅನ್ಸಲ್ಲ ಅಮಿತ್ ಶಾ ಬಂದ್ ಹೋಗಿದ್ದಾರೆ ಈಗ ಸಂಡೂರು ಮತ್ತೆ ಬಳ್ಳಾರಿ ಭಾಗದಲ್ಲಿ ಮೀಟಿಂಗ್ ಮಾಡಿ ನನ್ಗೆ ಅರ್ಥ ಆಗಲ್ಲಪ್ಪ ಏನ್ ಅಮಿತ್ ಶಾ ಅಮಿತ್ ಶಾ ಅಮಿತ್ ಶಾ ಏನ್ ಅಮಿತ್ ಶಾ ಯಾಕೆ ಹಿಮಾಚಲ ಪ್ರದೇಶ ಯಾಕೆ ಗೆಲ್ಸ್ಕೊಳಕಾಲಿಲ್ಲ ಎಲ್ಲ ಒಣ ಗೆಲ್ಲಕ್ಕಾಗತ್ತೆ ಎಷ್ಟಾದ್ರೆ ಅಷ್ಟು ಗೆಲ್ಲೋದು ಮಾಡ್ಲೇಬೇಕಲ್ವಾ ಇದ್ನೇ ಹೆಂಗ್ ಬಿಡ್ತಾರೆ ಇಲ್ಲಿ ಮತ್ತೆ ರೆಡ್ಡಿ ಫ್ಯಾಕ್ಟರಿ ಏನ್ ತೊಂದರೆ ಆಗುತ್ತೆ ನೋಡ್ಕೊಂಡು ಕೊಪ್ಪಳ ಬಳ್ಳಾರಿ ವಿಜಯನಗರ ಜೊತೆಗೆ ರಾಯಚೂರು ಏನ್ ಗೊತ್ತಾ ಗಂಗಾವತಿ ಜನಕ್ಕೆ ಅಮಿತ್ ಶಾನ ಜನಾರ್ದನ್ ರೆಡ್ಡಿ ಅಂದ್ರೆ ಜನಾರ್ದನ್ ರೆಡ್ಡಿ ಅಂತಾರೆ ಕನಕ್ಪುರಕ್ಕೆ ನರೇಂದ್ರ ಮೋದಿನ ಡಿ ಕೆ ಶಿವಕುಮಾರ್ ಅಂದ್ರೆ ಡಿ ಕೆ ಶಿವಕುಮಾರ್ ಅಂತಾರೆ ಮಲ್ಲೇಶ್ವರಂಗೆ ಅಶ್ವಥ್ ನಾರಾಯಣ ಡಿ ಕೆ ಶಿವಕುಮಾರ್ ಅಂದ್ರೆ ಅಶ್ವಥ್ ನಾರಾಯಣ ಅಂತಾರೆ ಆರ್ ನಗರಕ್ಕೆ ಡಿ ಕೆ ಶಿವಕುಮಾರ ಮುಂದ್ರತ್ನ ಅಂದ್ರೆ ಮುಂದ್ರತ್ನ ಅಂತ ಈಗ ರೆಡ್ಡಿ ಪಾರ್ಟಿನ ಬೇರೆ ಕ್ಷೇತ್ರದಲ್ಲಿ ಏನ್ ಲಾಸ್ ಆಗುತ್ತೆ ತೊಂದರೆ ಆಗುತ್ತೆ ಕೂರಿಸ್ಕೊಂಡು ಅವರಿಂದ ರಿಪೋರ್ಟ್ ತಗೊಳ್ಳುವಂತದ್ದು ಪ್ಲಾನ್ ಆಗ್ತಿದೆ ಬಿಗ್ ಜೋಕ್ ಅದು ಬಿಜೆಪಿ ಯಾಕೆ ಅವರೇ ಕಾಲ್ ಮೊರಲ್ ಗೆಲ್ಲ ರಾಮುಲ್ ಅವರೇ ಅವ್ರ ಬಳ್ಳಾರಿಗೆ ಬಳ್ಳಾರಿ ಬಂದಿರೋದು ಅಮಿತ್ ಶಾ ಅಲ್ವಾ ಹೀಗಾಗಿ ತಾನೇ ಗೆಲ್ಲಲಾಗದ ಸನ್ನಿವೇಶದಲ್ಲಿರುವ ರಾಮುಲು ಕೂರ್ಸ್ಕೊಂಡು ಅಮಿತ್ ಶಾ ಏನ್ ಮಾಡ್ತಾರೆ ಎಲ್ಲಾ ಜಿಲ್ಲೆಗಳ ಮುಖಂಡರು ಕೂರ್ಸ್ಕೊಂಡು ಮೀಟಿಂಗ್ ಈಗ ಮುಂದೆ ಬಳ್ಳಾರಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ